ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಾಜಕುಮಾರ್ ಠಾಕ್ರೆ ವಿರುದ್ಧ ಕಾಂಗ್ರೆಸ್ ಯುವ ನಾಯಕಿ ನವ್ಯಶ್ರೀ ದಾಖಲಿಸಿದ 10ಕ್ಕೂ ಹೆಚ್ಚು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜಕುಮಾರ್ ಠಾಕ್ರೆ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ವಜಾಗೊಳಿಸಲಾಗಿದೆ. ಬೆಳಗಾವಿಯ 8ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಅನಂತ್ ಹೆಚ್ ಆದೇಶ ಹೊರಡಿಸಿದ್ದಾರೆ. ರಾಜಕುಮಾರ್ ಠಾಕ್ರೆ ವಿರುದ್ಧ ನವ್ಯಶ್ರೀ ಅತ್ಯಾಚಾರ ಗರ್ಭಪಾತ ದೈಹಿಕ ಹಲ್ಲೆ ಸೇರಿದಂತೆ 10ಕ್ಕೂ ಹೆಚ್ಚು ದೂರು ದಾಖಲಿಸಿದ್ರು. ಬೆಳಗಾವಿ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಂಧನ ಭೀತಿಯಲ್ಲಿರುವ ರಾಜಕುಮಾರ್ ಠಾಕ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದ ಬೆಳಗಾವಿಯ 8ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಅನಂತ್ ಹೆಚ್ ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಇದೀಗ ರಾಜಕುಮಾರ್ ಠಾಕ್ರೆಗೆ ಸಂಕಷ್ಟ ಎದುರಾಗಿದೆ. ಮೊದಲನೇದಾಗಿ ಸರ್, ನನ್ನ ಹಿಂದಿನದೆಲ್ಲ ವಿಚಾರಗಳು ಎಲ್ರಿಗೂ ಗೊತ್ತಿರುವಂಥದ್ದೇ. ಸೊ ನನ್ನ ಒಂದು ಇವಾಗ ನಾನೇನು ವಿದೇಶದಿಂದ ಬಂದಂಥ ಸಂದರ್ಭದಿಂದ ಕೂಡ ಇವತ್ತುವರೆಗೂ 20 ದಿನದಿಂದ ಕೂಡ ನಾನು ಬೆಳಗಾವಿಯಲ್ಲೇ ಉಳ್ಕೊಂಡು ಒಂದು ಕಾನೂನಿನ ಹೋರಾಟ ನಾನು ಏನು ಶುರು ಮಾಡಿದ್ದೆ, ಅದಕ್ಕೆ ನನಗಾದಂಥ ಅನ್ಯಾಯದ ಬಗ್ಗೆ ನಾನು APMC ಠಾಣೆಯಲ್ಲಿ ದೂರು ಕೂಡ ದಾಖಲೆ ಮಾಡಿದ್ದೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜಕುಮಾರ್ ಠಾಕ್ರೆ ಅವರು ಒಂದು ಆಂಟಿಸಿಪೇಟರಿ ಬೇಲ್ ಕೂಡ ಹಾಕೊಂಡಿದ್ರು. ಅದನ್ನು ನಿನ್ನೆ ಘನ ನ್ಯಾಯಾಲಯ ಅವರ ಒಂದು ಆಂಟಿಸಿಪೇಟರಿ ಬೇಲ್ನ ರಿಜೆಕ್ಟ್ ಮಾಡಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಅವರು ಈಗ ಏನು ಮಾಡ್ತಾರೆ ಅನ್ನೋದು ನನಗಂತೂ ಐಡಿಯಾ ಇಲ್ಲ. ಆದರೆ ನಾನು ಒಂದು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಳ್ಳುವಂಥದ್ದು, ಆಲ್ರೆಡಿ FIR ಆಗಿ 13 ದಿನ ಆಗಿದೆ, ಆದರೂ ಇದುವರೆಗೂ ಆತನ ಬಂಧನ ಆಗಿಲ್ಲ. ಇನ್ನು ಮುಂದೆನಾದರೂ ಕೂಡ ಈಗ ನೆನ್ನೆ ಕೂಡ ತಿರಸ್ಕೃತವಾಗಿದೆ ಆತನ ಒಂದು ಆಂಟಿಸಿಪೇಟರಿ ಬೇಲ್. ಸೊ ಮಾನ್ಯ ಘನವೇತ ನ್ಯಾಯಾಲಯ ಒಂದು ನನಗೆ ಶಕ್ತಿಯನ್ನು ಕೊಟ್ಟಿದೆ, ಇನ್ನೂ ಹೋರಾಟ ಮಾಡಲಿಕ್ಕೆ ನಿಜವಾಗ್ಲೂ ನನಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟಿದೆ. ನಾನು ಅವತ್ತೂ ಹೇಳಿದೆ ಸರ್, ನಾನು ಯಾವತ್ತೂ ಭಯಭೀತರಾಗಿ ಓಡೋಗಂಥ ಕೆಲಸ ನವ್ಯಶ್ರೀ ಮಾಡಲಿಲ್ಲ. ವಿದೇಶದಿಂದ ಬಂದ ತಕ್ಷಣ ನಾನು ಬಂದಿದ್ದೆ ಬೆಳಗಾವಿಗೆ. ಅದಾದ ಕೂಡಲೇ ರಾತ್ರೋರಾತ್ರಿ ತರಾತುರಿಯಲ್ಲಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡುವಂಥ ಕೆಲಸ ಆಯಿತು. ಆದರೂ ಕೂಡ ನಾನು ಯಾವುದೇ ಗಾಬರಿಗೊಳ್ಳಿಲ್ಲ. ಮಂಗಳವಾರ ನಾನು ಸೀದಾ ಬೆಂಗಳೂರಿಗೆ ಹೋಗಿ ನನ್ನ ವಕೀಲರನ್ನೆಲ್ಲ ಭೇಟಿಯಾಗಿ ಏನದು ಖಾಸಗಿ ವಿಡಿಯೋಗಳನ್ನ ನಾವು ಹರಿದಾಡಿದ್ವಿ. ಅದು ಎಲ್ಲೆಲ್ಲಿ ಆಗಿತ್ತು ಅನ್ನೋದ್ರಿಂದ ನಾನು ಒಂದು ಹೈಗ್ರೌಂಡ್ಸ್ ಲಿಮಿಟ್ಸ್ಗೆ ನಾನು ಫಸ್ಟ್ FIR ಮಾಡಿಸಿದ್ದೆ. ಅದಾದಮೇಲೆ ಈ ಸಂಪೂರ್ಣ ಘಟನೆ ನಡೆದಿರುವಂಥದ್ದು ಬೆಳಗಾವಿ ಮತ್ತು ಸುತ್ತಮುತ್ತ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾನು APMC ಪೊಲೀಸ್ ಠಾಣೆಯಲ್ಲೂ ಬಿಟ್ಟಿದ್ದೀನಿ. ಸರ್, ನನಗೆ ಪೊಲೀಸ್ ಅವ್ರ ಮೇಲೆ ಬಹಳ ಅಪಾರ ನಂಬಿಕೆ ಇದೆ, ಅವರು ನ್ಯಾಯವನ್ನು ಕೊಟ್ಟೇ ಕೊಡ್ತಾರೆ ಅಂತ. ಅದಕ್ಕೆ ಮತ್ತೆ ನನ್ನ ಹೋರಾಟಕ್ಕೆ ಈಗ ಆಲ್ರೆಡಿ ಶಕ್ತಿ ಕೂಡ ಸಿಕ್ಕಿದೆ. ಸೊ ಆದ್ದರಿಂದ ನನಗೆ ಎಲ್ಲ ಒಂದು ಕಡೆ ಒಂದು ಸಣ್ಣ ಸಮಾಧಾನ ಸಿಕ್ಕಿದೆ. ನನ್ನ ಹೋರಾಟಕ್ಕೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲೂ ಕೂಡ ನ್ಯಾಯ ಸಿಗುತ್ತೆ ಅಂತ. ಯಾಕೆಂದರೆ ನವ್ಯಶ್ರೀ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯವನ್ನು, ಒಂದು ಗಂಡ ಮಕ್ಕಳು ಸಂಸಾರವನ್ನು ನಡೆಸಬೇಕು ಅಂತ ಆಸೆ ಪಟ್ಟಂತ. ಆದರೆ ಆಕೆಗೆ ಅನ್ಯಾಯ ಆಯಿತು. ಆದರೂ ಕೂಡ ನವ್ಯಶ್ರೀ ಎಲ್ಲ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡಿದ್ರು. ಇದೇ ರಾಜಕುಮಾರ್ ಠಾಕ್ರೆ ಹೊಡೆದು ಹಲ್ಲೆ ಮಾಡಿ ಎಲ್ಲೋ ಕೂಡಾಕಿ ಇರಿಸಿ ಎಲ್ಲ ಮಾಡಿದರೂ ಕೂಡ ನವ್ಯಶ್ರೀ ಎಲ್ಲವನ್ನ ಸಹಿಸ್ಕೊಂಡು ಒಂದೇ ಒಂದು ಕಾರಣ, ಸಾರ್ವಜನಿಕ ಜೀವನದಲ್ಲಿದ್ದೀವಿ ನಾವು, 4 ಜನಕ್ಕೆ ಮಾದರಿಯಾಗುವಂಥ ಕೆಲಸಗಳನ್ನ ಮಾಡ್ಕೊಂಡಿದ್ದೀವಿ, ಸಮಾಜಮುಖಿಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ತುಂಬ ಚರ್ಚೆಗಳಾಯಿತು ಸರ್, ನವ್ಯ ಫೌಂಡೇಶನಲ್ಲಿ ನವ್ಯಶ್ರೀ ಒಬ್ಬರೇ ಇದ್ದಾರೆ ಅಂತ. ಇದು ಕಾಪಿ ಕೂಡ ನಿಮಗೆ ಕೊಡ್ತೀನಿ ನಾನು. ನವ್ಯ ಫೌಂಡೇಶನ್ ಏನೇನು ಕೆಲಸ ಮಾಡಿದೆ ಅನ್ನುವಂಥದ್ದು ಬಂದಿದ್ದು. ಹಾಗೆ ಇದು ನೀವೇ ನೋಡ್ಬೋದು, ಇದು ಸರ್ಕಾರದಿಂದ ಒಂದು ನೋಂದಣೀಕೃತಗೊಂಡಿರುವಂಥ ಒಂದು ಸಂಸ್ಥೆ. ಇದಕ್ಕೆ ತನ್ನದೇ ಆದಂಥ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಹಾಗೆ ಸಮಾಜಮುಖಿ ಕೆಲಸಗಳು ಏನೇನು ಮಾಡಿದ್ದಾರೆ ಅದು ಅನ್ನೋ ಡೀಟೇಲ್ಸ್ ಇದು ನಾನು ನಿಮ್ಗೆ ಎಲ್ಲವನ್ನು ಕೊಡ್ತೀನಿ. ಯಾಕೆಂದರೆ ನಾವು ಯಾವತ್ತೂ ಯಾರ ಹತ್ರನೂ ಹಣ ಸಂಗ್ರಹಣೆ ಮಾಡಿ ದೇಣಿಗೆ ಸಂಗ್ರಹಿಸಿ ನಾವು ಕೆಲಸ ಮಾಡಿದವರಲ್ಲ. ಮನೆ ಮಠ ಬಿಟ್ಟು 15-20 ದಿವಸ ನೆರೆ ಆದಂಥ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಬಾಗಲಕೋಟೆಯಲ್ಲಿ ಹೋಗಿ ದುಡಿದಿದ್ದೀವಿ, ನಾವು ಮಡಿಕೇರಿಯಲ್ಲಿ ಹೋಗಿ ಕೆಲಸ ಮಾಡಿದ್ದೀವಿ. ಕೋವಿಡ್ ಸಂದರ್ಭದಲ್ಲಿ ನಾವು ಸಾಕಷ್ಟು ನಮ್ಮ ಕೈಲಾದಂಥ ರೈತರಿಂದ, ಈಗ ರೈತರು ಮಾರಾಟ ಮಾಡಲಿಕ್ಕೆ ಕಷ್ಟ ಆಯಿತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ, ರೈತರು ತಮ್ಮ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಭಾಳ ಕಷ್ಟ ಆಯಿತು ಸಂದರ್ಭದಲ್ಲಿ ನಾನು ಹಾಗೂ ನನ್ನ ತಂಡ ಖುದ್ದಾಗಿ ಹೋಗಿ ರೈತರ ಹತ್ರ ನೇರವಾಗಿ ತರಕಾರಿಯನ್ನು ನಾವು ಖರೀದಿ ಮಾಡಿ ದಿನಸಿ ಪ್ಯಾಕೆಟ್ಗಳನ್ನ ಮಾಡಿ ನಾವು 2000 ಕುಟುಂಬಕ್ಕೆ ಒಂದು ಒಂದು BPL ಕಾರ್ಡ್ ಇದೆಯಲ್ಲ ಅದನ್ನು ಜೆರಾಕ್ಸ್ ತೊಗೊಂಡು, ಯಾಕೆಂದರೆ ಯಾರಾದರೂ ಒಬ್ರು ಕೊಡ್ತಾರೆ ಅಂತ ಮುಂದೆ ಬಂದಾಗ ಅರ್ಹರೇ ಬರೋರು ಜಾಸ್ತಿ, ಫಲಾನುಭವಿಗಳಿಗಿಂತ ಅರ್ಹರೇ ಬಂದು ಇಸ್ಕೊಳ್ಳೋಂಥ ಜಾಸ್ತಿ. ಆ ಕೆಲಸ ಆಗಬಾರ್ದು ಅಂತ ಪ್ರತಿಯೊಬ್ಬರ BPL ಕಾರ್ಡ್ಗಳನ್ನ ಸಂಗ್ರಹಿಸಿ 2000 ಕುಟುಂಬಕ್ಕೆ ತಲುಪಿಸುವಂಥ ಕೆಲಸವನ್ನು ನವ್ಯ ಫೌಂಡೇಶನ್ ಭಾಳ ಅಚ್ಚುಕಟ್ಟಾಗಿ ಮಾಡಿತ್ತು. ಹಾಗೆ
ಯಾಕೆ ಮತ್ತೆ ಹೇಳ್ತಾ ಇದೀನಿ ಅಂದ್ರೆ ನವ್ಯ ಫೌಂಡೇಶನ್ಗೆ ನವ್ಯಶ್ರೀ ಒಬ್ಬಳೇ ಅಲ್ಲ, ಇದಕ್ಕೆ ಬೇಕಾದಂತ ಸರ್ಕಾರದ ಅಧಿಕೃತ ನೋಂದಣಿ ಇದೆ, ಹಾಗೆ ಇದಕ್ಕೆ ಎಲ್ಲಾ ಪದಾಧಿಕಾರಿಗಳು ಇದ್ದಾರೆ. ಆದ್ರೆ ಯಾವತ್ತು ಒಂದು ಸಂಸ್ಥೆನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ನಾನು ಮುಂದೆ ಬಂದಿದ್ದೀನಿ ಹೊರತು ಯಾವತ್ತು ನವ್ಯಶ್ರೀ ಒಬ್ಬಳೇ ಅಲ್ಲ. ಈ ಸಂಸ್ಥೆಗೆ ಬಹಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ, ಅವ್ರೆಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ವಿಚಾರ ಸರ್, ಈಗ ಕೆಲವರೆಲ್ಲ ಹೇಳಿದ್ರು ನನ್ನ ಮೇಲೆ ತುಂಬಾ ಚಾನೆಲ್ಗಳಲ್ಲೂ ಕೂಡ ಹಂಗೆ ಆಯ್ತು, ಹನಿ ಟ್ರ್ಯಾಪ್ ಅನ್ನೋ ಅಂತಾನೆ ಬಿಂಕ್ ಆಯ್ತು, ಮುಂದೆ ಈ ತರನೇ ಆಯ್ತು. ಬಟ್ ಆದ್ರೆ ನವೇಶ್ ಓಡೋಗ್ಲಿಲ್ಲ, ಯಾಕೆಂದ್ರೆ ನವೇಶ್ ಸತ್ಯದ ಪರ ನಿಂತಿದ್ದು. ಯಾಕಂದ್ರೆ ನಾನು ಹನಿ ಟ್ರ್ಯಾಪ್ನ ಮಾಡಿದೀನಿ ಅಂತ ಈತ ಏನ್ ದೂರ್ ಕೊಡ್ತಾನೆ 2 ಲಕ್ಷ ರೂಪಾಯಿ ಹಣನ, ಈತಾನೆ ಒಂದು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬರ್ಕೊಟ್ಟಿರ್ತಾನೆ. ಆ ದೂರಿನ ಸಾರಾಂಶವನ್ನ ನಾನು ಹೇಳ್ತಾ ಇದ್ದೀನಿ. ಮೇಲ್ಕಂಡ ವಿಳಾಸದಲ್ಲಿ ಅಂತ ಅಂದ್ರೆ ವಿದ್ಯಾನಗರದ ನಳಂದ ಶಾಲೆ ಹತ್ರ ಇರುವಂತಹ ಸುಮುಖ ನಿಲಯದಲ್ಲಿ ವಾಸವಾಗಿರುವಂತಹ ರಾಜ್ಕುಮಾರ್ ಠಾಕ್ಳಿ ಆದ ನಾನು, ನವ್ಯಶ್ರೀರವರ ಪರಿಚಯ ನನಗಿದ್ದು, ನಾನು ನನಗೂ ಹಾಗೂ ನವ್ಯಶ್ರೀ ನಡುವೆ ಸಾಲದ ರೂಪದಲ್ಲಿ ಹಣಕಾಸಿನ ವ್ಯವಹಾರ ನಡೆದಿರುವುದು ಸರಿಯಷ್ಟೇ. ಇದು ಮಿಸ್ಟರ್ ರಾಜ್ಕುಮಾರ್ ಠಾಕ್ಳಿ ಅವರೇ ಬರೆದು ಸೈನ್ ಮಾಡಿರುವಂತಹ ಒಂದು ಟ್ರೂ ಕಾಪಿ, ಇದನ್ನ ನಾನು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಪಡ್ಕೊಂಡಿದ್ದೀನಿ. ಸೊ ಯಾವಾಗ ಇದು ನಾನು ತಮ್ಮ ಸಮ್ಮುಖದಲ್ಲಿ ಅಂದ್ರೆ ಠಾಣೆ ಅಧಿಕಾರಿಗಳ ಸಮ್ಮುಖದಲ್ಲಿ ನವ್ಯಶ್ರೀರವರಿಗೆ DD ರೂಪದಲ್ಲಿ DD ಸಂಖ್ಯೆ 0000842 ದಿನಾಂಕ 8/3/2022 ತೆಗೆಸಿದ 2 ಲಕ್ಷ ರೂಪಾಯಿ DDಗಳನ್ನು ಅವರಿಗೆ ಬಡ್ಡಿ ಸಮೇತ ಅವರ ಹಣವನ್ನ ಸಂದಾಯ ಮಾಡಿರುತ್ತೇನೆ. ಹಾಗೆ ಇನ್ನು ಮುಂದೆ ಕೂಡ ನಮ್ಮ ಅಥವಾ ನವ್ಯಶ್ರೀ ನಡುವಿನ ಇರುವಂತಹ ಯಾವುದೇ ಒಂದು ಕಾನೂನಿನ ಒಂದು ಏನಿದೆ ತಗಾದೆ ಇನ್ನು ಮುಂದೆ ಇದನ್ನು ನಾವು ಮುಂದುವರಿಸಿರುವುದಿಲ್ಲ. ಹಾಗೆ ನಮ್ಮ ಸ್ವಇಚ್ಛೆಯಿಂದ ಅರ್ಜಿಯನ್ನು ಮುಕ್ತಾಯಗೊಳಿಸಲು ಕೋರಿಸಿಕೊಳ್ಳಿರುತ್ತೇವೆ ಮತ್ತು ವಜಾಗೊಳಿಸಬೇಕೆಂದು ಸದರಿಯವರು ನನ್ನ ಯಾವುದೇ ವಿಚಾರಕ್ಕೆ ಬರದಂತೆ ತಮ್ಮ ಸಮ್ಮುಖದಲ್ಲಿ ನಾವಿಬ್ಬರು ಕೂಡ ತೀರ್ಮಾನ ಮಾಡಿಕೊಂಡಿದ್ದು, ಇನ್ನು ಮುಂದೆ ನಾನು ಅವರ ವಿಚಾರಕ್ಕೆ ಹೋಗುವುದಿಲ್ಲ, ಕುಮಾರಿ ನವ್ಯಶ್ರೀ ಅವರ ಯಾವುದೇ ಸಂಪರ್ಕ ಇರುವುದಿಲ್ಲ ಎಂದು ಬರೆದುಕೊಟ್ಟ ಹೇಳಿಕೆಯನ್ನ ರಾಜ್ಕುಮಾರ್ ಠಾಕ್ರೆ ಅವರು ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾರೆ, ಅದು ಟ್ರೂ ಕಾಪಿ. ಇದು ಇದರಿಂದ ಏನು ಗೊತ್ತಾಗುತ್ತೆ, ರಾಜ್ಕುಮಾರ್ ಠಾಕ್ರೆ 2 ಲಕ್ಷ ರೂಪಾಯಿ ನನಗೆ ಕೊಡಬೇಕಾದಂತ ಹಣವನ್ನೇ ಕೊಟ್ಟು ಇವತ್ತು ಅದನ್ನ FIR ಅಲ್ಲಿ ಯಾವ ರೀತಿ ತಿರುಚಿದಾನೆ, ನವ್ಯಶ್ರೀ ಮೇಲೆ ಯಾವ ರೀತಿ ಒಂದು ಹಣೆ ಪಟ್ಟಿನ ಕಟ್ಲಿಕ್ಕೆ ಹೋಗಿ ಸಿಕ್ಕಿ ಬಿದ್ದಿದ್ದಾನೆ, ತಾನೇ ತೋಡಿದಂತ ಕೆಡ್ಡಕ್ಕೆ ತಾನೇ ಬಿದ್ದಿದ್ದಾನೆ ಅನ್ನೋಂಥದ್ದು ಗೊತ್ತಾಗುತ್ತೆ ಸರ್. ಮತ್ತೆ ಮೂರನೇ ವಿಚಾರ ಸರ್, ಇದು ಬಹಳಷ್ಟು ರಾಜಕೀಯವಾಗಿ ಚರ್ಚೆ ಆಯಿತು. ಯಾಕೆ ಅಂತಂದ್ರೆ ಅಲ್ಲಿ ವಿಡಿಯೋದಲ್ಲಿ ರಾಜ್ಕುಮಾರ್ ಠಾಕ್ರೆ ಮುಖ ಇರಲ್ಲ, ಸತ್ಯ ಗೊತ್ತಿರುವಂಥದ್ದು ನನಗೆ ಮಾತ್ರ ಮತ್ತು ಅವನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಆವಾಗ ರಾಜಕೀಯವಾಗಿ ಬೇರೆ ಬೇರೆ ನಾಯಕರ ಒಂದು ಮುಖ ಇರ್ಬೋದು ಹಾಗೆ ಹೀಗೆ ಅನ್ನೋಂಥ ಚರ್ಚೆ ಬಂತು. ಅದಾದ್ಮೇಲೆ ನಾನು ಕೂಡ ಬಂದೆ ರಾಜಕಾರಣದಲ್ಲಿ, ನನಗೆ ದೆಹಲಿ ನಾಯಕರ ಒಂದು ಸಂಪರ್ಕ ಇರುವಂಥದ್ದು ಕೇವಲ ಚುನಾವಣೆ ಸಂದರ್ಭದಲ್ಲಿ, ಅವರು ಪಕ್ಷ ಏನು ಜವಾಬ್ದಾರಿ ಅಂತ ಕೊಡುತ್ತೆ ನಾನು ಯಾವತ್ತು ಹೇಳಿದ್ದೀನಿ, ನಾನೊಬ್ಬ ನಾಯಕಿ ಅಲ್ಲ, ನಾನೊಬ್ಬ ಯುವ ಸೇವಕಿ, ಪಕ್ಷ ನೀಡಿರುವಂಥ ಜವಾಬ್ದಾರಿಯನ್ನು ಕೊಟ್ಟಿರುತ್ತೆ. ಹಾಗೆ ದೆಹಲಿ ನಾಯಕರ ಒಂದು ಪರಿಚಯ ಏನಿದೆ ಅದು ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆಗಳಾಗ್ತವೆ. ಸರ್, ದೆಹಲಿ ನಾಯಕರ ಚರ್ಚೆಗೆ ನಾನು ಒಂದೇ ಒಂದು ವಿಚಾರನ ಹೇಳಿಕ್ಕೆ ಬಯಸ್ತೀನಿ. ಇವಾಗ ಮಹಾರಾಷ್ಟ್ರದಲ್ಲಿ ವಿಧಾನಸಭೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ, ಅಲ್ಲಿ ಚಂದ್ರಾಪುರ ಕಾನ್ಸ್ಟಿಟ್ಯೂನ್ಸಿ ಅಂತ ಇರುತ್ತೆ, ಅಲ್ಲಿ ಕಾಂಗ್ರೆಸ್ನಿಂದ ಮಹೇಶ್ ಮೇಂಡೆ ಅನ್ನೋಂಥ ಒಬ್ಬ ಅಭ್ಯರ್ಥಿ ಆಗ್ತಾರೆ ಅಂತ ನವ್ಯಶ್ರೀ ಚನ್ನಪಟ್ಟಣ ರಾಮನಗರ ಬಿಟ್ಟರೆ ಬೆಳಗಾವಿಯಲ್ಲಿ ಓಡಾಡ್ಕೊಂಡಿರುವಂಥ ಹೆಣ್ಮಗಳು, ನವ್ಯಶ್ರೀಗೆ ಏನಾದರೂ ಕನಸು ಬೀಳುತ್ತಾ? ಎರಡನೇ ವಿಚಾರ, ಕೇರಳ ಎಲೆಕ್ಷನ್ಸಿಗೆ ಬಂದಂಥ ಸಂದರ್ಭದಲ್ಲಿ ಕೋಝಿಕೋಡದಲ್ಲಿ ಅಭಿಷೇಕ್ ಅನ್ನೋಂತ 26 ವರ್ಷದ ಒಬ್ಬ ಯುವಕ ಯಂಗೆಸ್ಟ್ ಕ್ಯಾಂಡಿಡೇಟ್ ಆಫ್ ದಿ ಕೇರಳ ಆಗ್ತಾನೆ ಅಂತ ಇದೇ ನವ್ಯಶ್ರೀ ಚನ್ನಪಟ್ಟಣ ರಾಮನಗರ ಬೆಳಗಾವಿಯಲ್ಲಿ ಓಡಾಡ್ಕೊಂಡಿರುವಂಥ ನವ್ಯಶ್ರೀ ಕನಸು ಬೀಳುತ್ತಾ? ಮೂರನೇದು, ದೆಹಲಿ ವಿಧಾನಸಭೆ ಚುನಾವಣೆ ಅನೌನ್ಸ್ ಆಗುತ್ತೆ, ಆವಾಗ ಶೀಲಾ ದೀಕ್ಷಿತ್ ಮೇಡಮ್ CM ಆದಂಥ ಸಂದರ್ಭದಲ್ಲಿ ಯೋಗಾನಂದ್ ಶಾಸ್ತ್ರೀಜಿ ಅವರು ಸ್ಪೀಕರ್ ಹುದ್ದೆಯಲ್ಲಿ ಇದನ್ನು ನಿಭಾಯಿಸಿರ್ತಾರೆ, ಅವ್ರ ಮಗಳು ಪ್ರಿಯಾಂಕಾ ಸಿಂಗ್ ಅನ್ನೋ ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗ್ತಾಳೆ, ನವ್ಯಶ್ರೀ ಹೋಗಿ ಅವರು ಪ್ರಚಾರ ಮಾಡಬೇಕು ಅನ್ನೋಂಥದ್ದು ನವ್ಯಶ್ರೀಗೆ ರಾಮನಗರ ಚನ್ನಪಟ್ಟಣ ಬೆಳಗಾವಿ ಓಡಾಡ್ಕೊಂಡಿರುವಂಥ ನವ್ಯಶ್ರೀ ಕನಸು ಬೀಳ್ತಾ? ಮೂರು ಚುನಾವಣೆಯಲ್ಲಿ ಬೇಜಾರಾಯ್ತು ಸರ್, ಮನ್ಸಿಗೆ ತುಂಬಾ ಬೇಜಾರಾಯ್ತು.
ಇವಾಗ ಗೊಂದಲಗಳಲ್ಲಿ ಹುಟ್ಟಿದಾಗ ಹೋಟೆಲ್ ಅವರು ಒಂದು ಏಕೆಂದ್ರೆ ಅದೊಂದು ಖಾಸಗಿ ಹೋಟೆಲ್ ಅವರ ರೆಪ್ಯುಟೇಷನ್ ಡ್ಯಾಮೇಜ್ ಆಗುತ್ತೆ ಅಂತ ಬಂದಾಗ ಅವರು ನಮಗೆ ಇದು ಮಾಡಿ ಅಂತ ಹೇಳೋ ಸಂದರ್ಭ ಆಮೇಲೆ ಅವರೇ ನನ್ನ ಕನ್ವಿನ್ಸ್ ಮಾಡಿ ಇಲ್ಲ ಮೇಡಮ್ ಕ್ಷಮೆ ಕೇಳಿದ ಸೊ ಇಂಥ ಸಂದರ್ಭದಲ್ಲಿ ನವ್ಯಶ್ರೀ ದೆಹಲಿ ಮಟ್ಟದ ನಾಯಕರ ಸಂಪರ್ಕದಲ್ಲಿ ಯಾಕೆ ಫೋನ್ ಮಾಡಬಾರ್ದು ಇದು ಎಂತ ಅರ್ಥ ಸರ್ ಇದು ಇವೆಲ್ಲ ಒಬ್ಬ ಜವಾಬ್ದಾರಿತ ಪತ್ರಕರ್ತ ಸ್ಥಾನದಲ್ಲಿ ಇರುವಂತವರು ಇಂಥದ್ದೆಲ್ಲ ಟೀಕೆ ಮಾಡೋದ್ರೆ ಅರ್ಥ ಇಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ನಾವು ಅವ್ರಿಗೆ ಫೋನ್ ಮಾಡಿದ್ದಾರೆ ನನ್ನ ಸಂಪರ್ಕ ಇರೋದು ಚುನಾವಣೆಗೆ ಜವಾಬ್ದಾರಿ ಕೊಡೋದ ಸಂದರ್ಭ ಹೋಗ್ತೀವಿ ಕೆಲಸ ಮಾಡ್ತೀವಿ ವಾಪಸ್ ನಮ್ಮ ನಮ್ಮ ಸ್ಟೇಟ್ಸ್ ಬರ್ತೀವಿ ನಮ್ಮ ಕೆಲಸದಲ್ಲಿ ಮಾಡ್ತೀವಿ ಹಾಗೆ ಕರ್ನಾಟಕ ರಾಜ್ಯ ಉಪಚುನಾವಣೆಗಳು ಕೂಡ ನನ್ನ ಜವಾಬ್ದಾರಿನ ತಗೊಂಡು ಕೆಲಸನ ಮಾಡಿದ್ದೀನಿ ಸೊ ಈ ರೀತಿ ಅಷ್ಟೇ ನನ್ನ ರಾಜಕೀಯ ಜೀವನ ಇರುವಂಥದ್ದು ಹಾಗೆ ನನ್ನ ಇನ್ನೊಂದು ಸಂಸ್ಥೆನ ಹೇಳ್ದಂಗೆ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊ ಬಂದಿರುವಂಥದ್ದು 8 ವರ್ಷಗಳು ಬಹಳ ಕಷ್ಟಪಟ್ಟು ಒಂದು ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೆ ನಾನು ತುಂಬ ರಾಜ್ಯದಲ್ಲೇ ಫೇಮಸ್ ಅಂತ ನಾನು ಹೇಳಿಕ್ ಬಯಸಲ್ಲ ಆದರೆ 4 ಜನ ನವೇಶ್ರೀ ಅವರೇ ಅಂತ ಮಾತಾಡ್ಸೋ ಮಟ್ಟಿಗೆ ನಾನು ತುಂಬ ಕಷ್ಟಪಟ್ಟಿದ್ದೆ ಆ ಹೆಸರನ್ನ ಮಾಡಲಿಕ್ಕೆ ಬಟ್ ಆದರೂ ಪರವಾಗಿಲ್ಲ ಸರ್ ಇವತ್ತು ಒಂದು ಬಹುಶಃ ನನ್ನ ಕೆಟ್ಟಗಳಿಗೆ ನನ್ನ ಮೇಲೆ ಒಂದು ಈ ರೀತಿ ಒಂದು ಆಪದನೆಗಳೆಲ್ಲ ಬಂದಿದೆ ಆದರೂ ನಾನು ಯಾವತ್ತೂ ಎದೆ ಗುಂದಿಲ್ಲ ಕೊಂದಿಲ್ಲ ಹಿಂದೆ ಓಡೋದು ಇದೇ ಇಲ್ಲ ಯಾಕಂದ್ರೆ ಬೆಳಗಾವಿ ಚೆನ್ನಮ್ಮನ ಒಂದು ಸ್ಥಾನ ಇದು ಹೆಣ್ಣು ಮಕ್ಕಳ ಶಕ್ತಿ ಏನು ಅಂತ ತೋರಿಸಿರುವಂತ ಸ್ಥಾನ ಹಾಗೆ ಇದನ್ನ ನನ್ನ ರೀತಿನೇ ಎಷ್ಟೋ ಹೆಣ್ಮಕ್ಳು ನೊಂದಿ ಮನೇಲಿ ಸೇರ್ಕೊಂಡಿದ್ದಾರೆ ಆದ್ರೆ ನವೇಶ್ರೀಗೆ ಅದು ಯಾವುದೇ ರೀತಿ ತಪ್ಪು ಮಾಡದೇ ಇದ್ದಂತ ಸಂದರ್ಭದಲ್ಲಿ 1000 ತರ ಟೀಕೆಗಳು ಬರಲಿ ಅದನ್ನ ಎದುರಿಸುವಂತ ಶಕ್ತಿ ಇದೆ ಸತ್ಯ ನನ್ನ ಜೊತೆ ಇದೆ ಹೋರಾಟ ಮಾಡುವಂತ ಶಕ್ತಿ ಛಲ ತಾಳ್ಮೆ ಎಲ್ಲವೂ ನನ್ನ ಹತ್ರ ಇದೆ ಸತ್ಯ ನನ್ನ ಪರವಾಗಿ ಇದ್ದಾಗ ಹೆಚ್ಚರಿಕೆಯ ಪ್ರಯತ್ನ ಇಲ್ಲ ಎಂತ ಬಂದೇನೆ ಬರ್ಲಿ ಈಗ ಹನಿ ಟ್ರ್ಯಾಪ್ ಅಂತ ಬಂದ ನಾನು ನೋಡೋದ್ರ ವಿದೇಶದಿಂದ ಬಂದವಳೆ ಬೆಳಗಾವಿನೇ ಉಳ್ಕೊಂಡು 20 ದಿವಸದಿಂದ ಇನ್ನು ನನ್ನ ಮನೆ ಕೂಡ ಹೋಗಿಲ್ಲ ನಾನು ವಿದೇಶದಿಂದ ಬಂದವಳೆ ಖಾಸಗಿ ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ ಇನ್ನು ಮನೆ ಕೂಡ ಹೋಗಿಲ್ಲ 20 ದಿವಸದಿಂದ ಠಾಣೆಗೆ ಹೋಗಿದ್ದೀನಿ ಪ್ರತಿನಿತ್ಯ ಠಾಣೆಗೆ ಹೋಗಿದ್ದೀನಿ ಅವರ ತನಿಖೆಗೂ ನಾನು ಸಹಕಾರನ ಕೊಟ್ಟಿದ್ದೀನಿ ನನ್ನ ಕೇಸ್ ಸಂಬಂಧಪಟ್ಟವರು ನನಗೆ ತನಿಖೆನ ಮಾಡಿದ್ದಾರೆ ಅದಕ್ಕೂ ಸಹಕಾರ ಕೊಟ್ಟಿದ್ದೀನಿ ನಾನು ಎಲ್ಲ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.